ನಮಸ್ಕಾರ, ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಸುರಪುರ ಸಂಸ್ಥಾನದಲ್ಲಿ ನೆರವೇರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯ ಜಾತ್ರಾ ಮಹೋತ್ಸವದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಾದರೆ, ಸುರಪುರ ಸಂಸ್ಥಾನದ ಶ್ರೀ ವೇಣುಗೋಪಾಲ ಸ್ವಾಮಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ದೇವರ ಕಂಬ, ರಣಕಂಬಗಳನ್ನ ಆರೋಹಣ ಮಾಡುವರು. ಅರಮನೆ ದರ್ಬಾರಿನಲ್ಲಿ ಮೊದಲ ದಿನ ಸಂಸ್ಥಾನದ ಪುರೋಹಿತರು, ವಿಪ್ರಜನರು ಎಲ್ಲರೂ ಸೇರಿ ಶ್ರೀ ಕೃಷ್ಣನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಸಂಜೆ ಜನ್ಮಾಷ್ಟಮಿ ನಿಮಿತ್ತ ಅರ್ಘ್ಯಾದಿಗಳನ್ನು ಕೊಟ್ಟು ಶ್ರೀ ಕೃಷ್ಣನ ಕಥಾಶ್ರವಣವನ್ನು ಮಾಡುವರು. ನಂತರ ಸರ್ವರಿಗೂ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದಿಂದ ಬಂದಂತಹ ತೀರ್ಥಪ್ರಸಾದವನ್ನು ನೀಡಲಾಗುವುದು. ಎರಡನೇ ದಿನ ಪ್ರಾತಃಕಾಲ ಬೆಳಿಗ್ಗೆ ಹನುಮ ಧ್ವಜಾರೋಹಣವನ್ನು ನಡೆಸಲಾಗುವುದು. ಹನುಮ ಧ್ವಜಾರೋಹಣ ಮಾಡಿದ ಬಳಿಕ ವಿಶೇಷವಾಗಿ ತಿರುಪತಿಗೆ ಮುಡಿಪನ್ನು ಸಲ್ಲಿಸಲಾಗುವುದು. ಸಂಸ್ಥಾನದ ಬಾಜಾ ಭಜಂತ್ರಿಯೊಂದಿಗೆ, ದೇವರ ಮನೆತನದೊಂದಿಗೆ ಸಂಸ್ಥಾನದ ರಾಜರಾಗಿರ್ತಕ್ಕಂತಹ ರಾಜ ಕೃಷ್ಣಪ್ಪ ನಾಯಕರು ತಮ್ಮ ಪರಿವಾರ ಸಮೇತ ತಿರುಪತಿ ವೆಂಕಟೇಶ್ವರನಿಗೆ ಮುಡಿಪನ್ನು ಸಲ್ಲಿಸುವರು. ದೇವರ ಮನೆತನದವರು ತಿರುಪತಿಯಲ್ಲಿ ನವರಾತ್ರಿಯಲ್ಲಿ ನಡೆಯುವಂತಹ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು 9 ದಿನ ನಂದಾದೀಪವನ್ನು ಸ್ಥಾಪಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಮುಡಿಪನ್ನು ಸಲ್ಲಿಸುವರು. Thank you.
ಆ 9 ದಿನ ವಾಹನೋತ್ಸವದಲ್ಲಿ ಸುರಪುರ ಸಂಸ್ಥಾನದ ವಿಶೇಷ ಸ್ಥಳದಲ್ಲಿ ನಿಂತು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಆರತಿಯನ್ನ ಬೆಳಗುವರು. ಮತ್ತು ಕೊನೆಯ ಸುರಪುರ ಸಂಸ್ಥಾನದ ರಥೋತ್ಸವದಂದು ಸುರಪುರ ಸಂಸ್ಥಾನದ ಪ್ರತಿನಿಧಿಯಾಗಿ ಒಬ್ಬರು ಹಾಗೂ ದೇವರ ಮನೆತನದವರು ಸೇರಿ ಮೊದಲ ಪೂಜೆ ಸುರಪುರ ಸಂಸ್ಥಾನದ ವತಿಯಿಂದಲೇ ಆರತಿಯನ್ನ ಬೆಳಗಿ ರಥೋತ್ಸವವು ಜರುಗುವುದು. ಸಂಸ್ಥಾನದವರು ಹಿಂತಿರುಗಿ ಸುರಪುರಕ್ಕೆ ಬಂದು ರಾಜರಿಗೆ ತಿರುಪತಿ ವೆಂಕಟೇಶ್ವರ ದೇವರ ಆಶೀರ್ವಾದವನ್ನು ನೀಡುವರು. ಇಂತಹ ಒಂದು ಪವಿತ್ರವಾದ ಕಾರ್ಯಕ್ರಮ ಮಾಡುವುದರಿಂದ ಅವರಿಗೆ ದೇವರು ಎಂದೇ ಕರೆಯುವರು. ಇಂತಹ ವಿಶೇಷವಾದ ಕಾರ್ಯಕ್ರಮಗಳು ಸುರಪುರ ಸಂಸ್ಥಾನದಲ್ಲಿ ಪ್ರತಿ ವರ್ಷ ನೆರವೇರುವುದು.